ಈಗ ದಿನಾಂಕ 3/12/2024 ಮಧ್ಯಾಹ್ನ ಶ್ರೀಮತಿ ಭಾಗ್ಯಮ್ಮ ಅವರು ಕಚೇರಿ ವೇಳೆಯಲ್ಲಿ ಬಂದು ಅಲ್ಲಿ ಸಿಬ್ಬಂದಿ ವರ್ಗದ ಅಂದರೆ ಆರೋಗ್ಯ ನಿರೀಕ್ಷಕರ ಒಂದು ಕೊಠಡಿಗೆ ಬಂದು ಅಲ್ಲಿ ಬಂದಾಗ ಆರೋಗ್ಯ ನಿರೀಕ್ಷಕರಾಗಿರ್ತಕ್ಕಂಥ ಮೇಡಮ್ನವರು, ಅಮ್ಮ ಸರಿಯಾಗಿ ಕೆಲಸಕ್ಕೆ ಬಂದಿಲ್ಲ, ನೀವು ಬಂದಿಲ್ಲ ಅಂತ ಅವರ ಭಾಗ್ಯಮ್ಮ ಅವರನ್ನು ಅವ್ರು ಕ್ವಶನ್ ಮಾಡಿದಾಗ ಅವರೇನೋ ಕೋಪ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಸುದ್ದಿ. ಆ ಭೋಗಪ್ಪ ಅನ್ನೋರು ಈ ಮೇಡಮ್ ಪ್ರದೀಪ ಮೇಡಮ್ ಅನ್ನೋರು ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ, ಇನ್ಯಾರು ಇಲ್ಲ ಅವ್ರಿಬ್ರೆ. ಇಲ್ಲಿ ನಮ್ಮವಲ್ಲೆಲ್ಲೇ ಕೆಲವರು ಅಂದ್ರೆ ಎಲ್ಲರು ನಾನು ಹೇಳಿದ ಕೆಲವರು ಆಯಮ್ಮನ ಎತ್ತುಗಟ್ಟಿ ಉದ್ದೇಶಪೂರ್ವಕವಾಗಿ ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಸೇರಿಸಿ ಈ ತರ ನೀವು ಮಾತಾಡಿ, ಈ ತರ ನೀವು ಹೇಳಿಕೆ ಕೊಡಿ, ಈ ತರ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒತ್ತಡಗಳೇರಿ ಏರಿ ಅವ್ರನ್ನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಅವರ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂತ ಸುಳ್ಳು ಸುದ್ದಿ. ಅವಾಗಿನಿಂದ ಮೇಡಮ್ ಹೇಳ್ಕೊಡೋದು ಭೋಗಪ್ಪ ಅನ್ನೋರು ಮೇಡಮ್ ಬೈಯೋದು ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ ಸರ್, ಕೆಟ್ಟ ಕೆಟ್ಟ ಮಾತೆಲ್ಲ ಮಾತಾಡ್ತಾರೆ. ಕೆಲ್ಸಕ್ಕೆ ಬೇಡ ಅನ್ನೋದು, ಹೋಗು ಮನೆಗೆ ಅನ್ನೋದು, 6 ಗಂಟೆಗೆ ಬರಬಾರ್ದು, ಒಂದೊಂದು ಟೈಮ್ ಲೇಟ್ ಆಗೋಗ್ತದೆ, ನಾವು 2 ಮೈಲಿ 3 ಮೈಲಿ ನಡಿಬೇಕು, ನಡ್ಕೊಂಡು ಬಂದರೆ ಲೇಟ್ ಆಗೋಗ್ತದೆ, ಹೋಗಿ ಆಚೆಕ ಅನ್ನೋದು, ಇಲ್ಲ ಕಮಿಷನರ್ ಸಾರ್ನ ಕೇಳ್ಕೊಬರೋಗು ಅನ್ನೋದು, ಸಾರ್ ಕೆಲ್ಸಕ್ಕೆ ತಗೋಬೇಡ ಅನ್ನೋದು. ಶಿವರೆಡ್ಡಿ ಸಾರ್ ಕರ್ಕೊಂಡ್ರೆ ನೀನೇನು ತಗೊಳ್ತೀಯ, ಏನು ಆಯಮ್ಮನ ಕಷ್ಟ ಸಪೋರ್ಟ್ ಮಾಡ್ತೀಯ ಅಂತ ಆಯಮ್ ಸಾರ್ನ ಬೈಯೋದು ಭೋಗಪ್ಪ ಅನ್ನೋರು ಮೇಡಮ್ ಅನ್ನೋರು. ನನ್ನನ್ನು ಬೇಡ ಹೋಗಿ ಕೆಲ್ಸಕ ಅನ್ನೋದು, ನೀನೆಲ್ಲೋಗಿದ್ದಮ್ಮ ಅಂತ ಕೇಳ್ತಾರೆ. ಮೇಡಮ್ ಇಲ್ಲ ನನಗೆ ಮೈಗೆ ಹುಷಾರಿಲ್ಲ, ನಾನು ಮನೇಲಿ ಇದ್ದೋಗಿದ್ದೆ ಅಂದರೆ ಮನೇಲಿ ಇದ್ದೆ ಇಲ್ಲ ಇಲ್ಲಾಂದರೆ ಎಲ್ಲೇ ನಷ್ಟೂರು ಹೋಗಿದ್ದೆ ಅಂತ ಕೇಳ್ತಾರೆ. ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನನ್ನ ಕೆಲವರೆಲ್ಲ ಎತ್ತುಗಟ್ಟಿ ನೀನು ಈ ತರ ಮಾಡು, ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಗೂಬೆ ಕೂರಿಸಿ ನಾನು ಎತ್ಕೊಂಡು ಅಲ್ಲಿ ಮಾಡಿ ಈ ತರ ಮಾಡಿ ಅಂತ ಹೇಳಿದ್ದಾರೆ. ಅವ್ರ ಮೇಲಧಿಕಾರಿಗೆ ಜವಾಬ್ ಕೊಡೋದು ಆ ಆರೋಗ್ಯ ನಿರೀಕ್ಷಕರ ಒಂದು ಕರ್ತವ್ಯ, ಅವರು ಪೌರ ಕಾರ್ಮಿಕರ ಕೆಲಸ ಮಾಡೋದು ಅವ್ರ ಜವಾಬ್ದಾರಿ. ಉದಾಹರಣೆ ಹೇಳ್ಬೇಕಾದ್ರೆ 31 ವಾರ್ಡ್ ಇದೆ ನಮ್ಮ ನಗರಸಭೆಯಲ್ಲಿ, ಅಲ್ಲಿ ಏನಾದರೂ ಕ್ಲೀನ್ ಇಲ್ಲಪ್ಪ ಅಂದ್ರೆ ಮೀಡಿಯಾದವ್ರು ಬರ್ತಾರೆ, ನಮ್ಮ ಸುದ್ದಿ ಚಾನಲ್ ಅವರು ಯೂಟ್ಯೂಬ್ ಚಾನಲ್ ಅವ್ರು ಬರ್ತಾರೆ, ಆ ವಾರ್ಡ್ನಲ್ಲೆಲ್ಲ ಗಲೀಜಿದೆ. ಆ ಡಿಸಿ ವಾಟ್ಸಪ್ ಹಾಕೋದು ನಾವು ನೋಡಿದ್ದೀವಿ, ಮಾನ್ಯ ಜಿಲ್ಲಾಧಿಕಾರಿಗಳು ನೋಡಿದ್ದಾರೆ ವಾಟ್ಸಪ್ ನಲ್ಲಿ ಅಲ್ಲಿ ಕಸ ಇದೆ ಅಂತ ಬಿಟ್ಟು ಕಮಿಷನರ್ಗೆ ಬರ್ತದೆ, ಅಲ್ಲಿಂದ ಮೆಸೇಜು ಮತ್ತೆ ಆರೋಗ್ಯ ನಿರೀಕ್ಷಕರು ಕೂಡ ಮೆಸೇಜ್ ಬರ್ತದೆ ಇಲ್ಲಿ ಕಸ ಇದೆ, ಅಲ್ಲಿ ಆ ತರ ಅಧ್ವಾನ ಆಗಿದೆ, ಫಸ್ಟ್ ನೋಡ್ರಿ ಅಂತ. ಆ ನೋಡ್ರಿ ಅಂತ ಹೇಳಿದ್ಮೇಲೆ ಡಿಸಿ ಆದೇಶದ ಮೇರೆಗೆ ಕಮಿಷನರ್ ಬಂದ ಎತ್ತೋಕ್ಕಾಗಲ್ಲ, ಯಾಕಂದ್ರೆ ಅವ್ರು ನಗರಸಭೆ ಕಮಿಷನರ್, ಆರೋಗ್ಯ ನಿರೀಕ್ಷಕರಿಗೆ ಸೂಚನೆ ಕೊಡ್ತಾರೆ. ಆರೋಗ್ಯ ನಿರೀಕ್ಷಕರು ಮಾತ್ರ ಬಂದು ಅದನ್ನ ಎತ್ತಿ ಟ್ರಾಕ್ಟರ್ ತುಂಬೋದು ಅದ್ ಮಾಡೋಕು ಸಾಧ್ಯನೇ ಇಲ್ಲ. ಅವ್ರೇನು ಮಾಡ್ತಾರೆ, ಇತರ ಮೇಲಧಿಕಾರಿಗಳಿಂದ ಆದೇಶ ಬಂದಿದೆ ನೀವು ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಸೋದು ಸ್ವಚ್ಛತೆ ಮಾಡಿಸೋದು ಆರೋಗ್ಯ ನಿರೀಕ್ಷಕರ ಜವಾಬ್ದಾರಿ. ಸೊ ಆಗಿರುವಾಗ ಸಿಬ್ಬಂದಿ ವರ್ಗದವರನ್ನ ಅವ್ರ ಹತೋಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ಬೇಕು, ನಗರ ಸ್ವಚ್ಛವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರು ಹತೋಟಿಗೆ ತಗೊಂಡು ಅವ್ರ 4 ಮಾತುಗಳು ಅಂದಿರ್ತಾರೆ ಅಂದಿಲ್ವೋ ಅದು ನಾನು ನೋಡಿಲ್ಲ. ಆದ್ರೂ ಕೂಡ ಅದನ್ನ ಅನುಸರಿಸಿಕೊಂಡು ಈ ಅದನ್ನು ಆಯ್ತು ಮೇಡಮ್ ನಾವು ಮಾಡ್ತೀವಿ, ನಾವು ಹೋಗ್ತೀವಿ, ನಾವು ಇರೋದು ಅದಕ್ಕೆ ಆ ಇಲಾಖೆಯಲ್ಲಿ ನಾವಿದ್ದು ನಾವು ಅದರಲ್ಲಿ ಕೆಲಸ ಮಾಡಿ ನೇರ ಪಾವತಿ ಆಗಿರ್ಬೋದು ಕಾಯಂ ನೌಕರಾಗಿರ್ಬೋದು ಆ ಉಪ್ಪು ತಿಂತಾ ಇದ್ವಿ ನಾವು. ಸರ್ಕಾರದಿಂದ 100 ರೂಪಾಯಿ ತಗೊಂಡ್ರು ಕೂಡ ಆತ ಇವತ್ತಿಲ್ಲ ನಾಳೆ ಸರ್ಕಾರಿ ನೌಕರನೇ, ಅದೇನು ನಾವು 100 ರೂಪಾಯಿ ತಗೊಳ್ತಿದ್ವಿ ನಾವೆಲ್ಲ, ನಾವು ಸೇರಿರೋದೇ ಆ ಕೆಲಸ ಮಾಡೋದಕ್ಕೆ. ಸೊ ಆ ಕೆಲಸ ಮಾಡುವಾಗ ಮೇಲಧಿಕಾರಿಗಳು ಅಂದ್ರೆ ಆರೋಗ್ಯ ನಿರೀಕ್ಷಕರಾಗಿರ್ಬೋದು, ಕಮಿಷನರ್ ಸರ್ ಆಗಿರ್ಬೋದು, ಆ ವಾರ್ಡಿನ ಸದಸ್ಯರಾಗಿರ್ಬೋದು, ಅವ್ರು ಹೇಳಿದ ಮೇಲೆ ತಕ್ಷಣ ನಾವು ಇರೋ ಅದೇ ಕೆಲಸಕ್ಕೆ ನಾವು ಆ ಕೆಲಸವನ್ನು ಪೂರ್ಣಗೊಳಿಸಿದ್ರೆ ನಮ್ಮ ಸದಸ್ಯರಿಗೂ ಒಳ್ಳೆ ಹೆಸರು ಬರ್ತದೆ, ಆರೋಗ್ಯ ನಿರೀಕ್ಷಕರಿಗೂ ಕೂಡ ಒಳ್ಳೆ ಹೆಸರು ಬರ್ತದೆ, ಕಮಿಷನರ್ಗೂ ಒಳ್ಳೆ ಹೆಸರು ಬರ್ತದೆ. ನಾವು ಮಾಡಿಲ್ಲ, ಡಿಸಿ ಅವ್ರು ಹೇಳಿದ್ದಾರೆ, ಕಮಿಷನರ್ ಹೇಳಿದ್ದಾರೆ, ನಾನೆಲ್ಲೇ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿರೋದು ಪೌರ ಕಾರ್ಮಿಕನ ಏನೋ ಕೇಳಿದಾರೆ ಬಿಟ್ರೆ ನಗರ ಸ್ವಚ್ಛ ಆಗೋದು ಆ ಥರ ಆಗುತ್ತೆ. ಮೊನ್ನೆಲ್ಲ ಜ್ವರ ಬಂದ್ಬಿಟ್ಟು ಒಂದು 10 ದಿವಸ ಮನೇಲಿ ಇದ್ದೋಗಿದ್ನಿ. ಅವಾಗಿನಿಂದ ಮೇಡಮ್ ಹೇಳ್ಕೊಡೋದು ಭೋಗಪ್ಪ ಅನ್ನೋರು ಮೇಡಮ್ ಬೈಯೋದು ಹೆಂಗಂದ್ರೆ ಹಂಗೆ ಮಾತಾಡ್ತಾರೆ ಸರ್, ಕೆಟ್ಟ ಕೆಟ್ಟ ಮಾತೆಲ್ಲ ಮಾತಾಡ್ತಾರೆ. ಕೆಲ್ಸಕ್ಕೆ ಬೇಡ ಅನ್ನೋದು, ಹೋಗು ಮನೆಗೆ ಅನ್ನೋದು, 6 ಗಂಟೆಗೆ ಬರಬಾರ್ದು, ಒಂದೊಂದು ಟೈಮ್ ಲೇಟ್ ಆಗೋಗ್ತದೆ, ನಾವು 2 ಮೈಲಿ 3 ಮೈಲಿ ಹಂಗಾದ್ರೆ ಕೇಳೋದು ಬೇಡವಾ, ಮಾಡೋದು ಬೇಡವಾ? ಏನಪ್ಪ ಅಂದ್ರೆ ಇಲ್ಲೇ ಗುಂಪುಗಾರಿಕೆ ಇದೆ. ಪಾಪ ಆಯಮ್ಮ 10 ದಿನ ಬಂದಿಲ್ಲ ಅಂದಿರೋದು ನಿಜಾನೇ. ಏನೋ ಮೇಡಮ್ನವರು ಏನಮ್ಮ 10 ದಿನ ಏಕಾಏಕಿ ನೀನು ಬಂದಿಲ್ಲವಲ್ಲಮ್ಮ, ಇಲ್ಲಿ ಕೆಲಸಗಳು ಯಾರು ಮಾಡೋದು, ಜಡಿ ಇದೆ, ಜನಕ್ಕೆ ತೊಂದರೆ ಆಗ್ತಾ ಇದೆ, ಆರೋಗ್ಯದ ಬಗ್ಗೆ ಜನ ನಮ್ಮ ಫೋನ್ಗಳ ಮೇಲೆ ಫೋನ್ ಮಾಡ್ತಾ ಇದ್ದಾರೆ, ನೀವು ಹೋಗಿ ಕಮಿಷನ್ ಹತ್ರ ಮಾತಾಡಿ ಅಂದಿರೋದು ನಿಜನೇ ಅಂದ್ಕೊಳ್ಳೋಣ. ಅಂದ್ರೆ ಇದು ಮಾತ್ರನಲ್ಲಿ ಏನಾದರೂ ತಪ್ಪಿದ್ಯಾ? ಈ ಎಲ್ಲ ಇದ್ರೇನೆ ಅವರು ಆರೋಗ್ಯ ನಿರೀಕ್ಷಕರಾಗಿರೋದು. ಸೊ ಇದಾದ್ಮೇಲೆ ಅವ್ರು ಹೇಳಿದ್ದಾರೆ ಆಯ್ತು ಮೇಡಮ್ ಸರಿ ಮಾಡ್ಕೊಳ್ಳೋ ಅಂತ ಬಂದಿದ್ದಾರೆ. ಅವ್ರ ಮೇಲಧಿಕಾರಿಗೆ ಜವಾಬ್ ಕೊಡೋದು ಆ ಆರೋಗ್ಯ ನಿರೀಕ್ಷಕರ ಒಂದು ಕರ್ತವ್ಯ.
ಅವರು ಈಗ ಪೌರ ಕಾರ್ಮಿಕರ ಕೆಲಸ ಮಾಡೋದು ಅವ್ರ ಜವಾಬ್ದಾರಿ. ಇಲ್ಲಿ ನಮ್ಮವಲ್ಲೆಲ್ಲೇ ಕೆಲವರು ಅಂದ್ರೆ ಎಲ್ಲರೂ ನಾನು ಹೇಳಿದ ಕೆಲವರು ಆಯಮನ್ನು ಎತ್ತುಗಟ್ಟಿ ಉದ್ದೇಶಪೂರ್ವಕವಾಗಿ ಅವ್ರನ್ನ ಹಾಸ್ಪಿಟಲಲ್ಲಿ ಸೇರಿಸಿ ಈ ತರ ನೀವು ಮಾತಾಡಿ, ಈ ತರ ನೀವು ಹೇಳಿಕೆ ಕೊಡಿ, ಈ ತರ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಒತ್ತಡಗಳೇರಿ ಏರಿ ಅವ್ರನ್ನ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಅವರ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಸುಳ್ಳು ಸುದ್ದಿ ಅವರ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಸುಳ್ಳು ಸುದ್ದಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಅವ್ರ ಮುಳುಭಾಗಲಲ್ಲಿ ಅಧಿಕಾರ ವಹಿಸಿಕೊಂಡ ಮೇಲೆ ಸುಮಾರು ಜನ ಇವತ್ತು ಕಾಯಂ ನೌಕರರಾಗಿ ಅವ್ರು ಊಟ ಮಾಡ್ತಾ ಇದ್ದಾರೆ. ಎಷ್ಟೇ ಕೆಲಸಗಳಿದ್ರು ಏನೇ ಆದ್ರೂ ಕೂಡ ಆ ಗುತ್ತಿಗೆದಾರ ಅವನು ಕೊಟ್ಟಿರ್ತಕ್ಕಂಥ ಹಾಜರಾಯಿತಿಯಲ್ಲಿ ಅವನು ಕೊಟ್ಟಿರ್ತಕ್ಕಂಥ ಒಂದು ಬರವಣಿಗೆ ಏನಿದೆಯೋ ಅದರ ಆಧಾರದ ಮೇಲೆ ಇವ್ರ ರಿಪೋರ್ಟ್ಗಳು ಹಾಕಿ ಇವ್ರ ರಿಪೋರ್ಟ್ಗಳೆಲ್ಲ ಅಲ್ಲಿ ಮೇಲಾಧಿಕಾರಿಗಳ ಕಚೇರಿಯಲ್ಲಿ ಕೂತು ಅವರನ್ನ ಪೌರ ಕಾರ್ಮಿಕರನ್ನ ಕಾಯಮಾತಿ ಎರಡು ಮೂರು ಬ್ಯಾಚ್ಗಳಲ್ಲಿ ಕಾಯಮಾತಿ ಮಾಡ್ಕೊಂಬಿದ್ದಾರೆ. ಇಷ್ಟು ಜನ ಪರ್ಮನೆಂಟ್ ಆಗಿರೋದು ನಮ್ಮ ಅವಧಿಯಲ್ಲೇ, ಅಂದ್ರೆ ಈಗಿನ ಸದಸ್ಯರು ಏನಿದ್ದಾರೆ ಅವರ ಅವಧಿಯಲ್ಲಿ ಇಷ್ಟು ಜನ ಕಾಯಮಾತಿ ಆಗಿದ್ದಾರೆ. ಕಾರಣ ಏನಪ್ಪ ಅಂದ್ರೆ ಒಬ್ಬ ಮೂಲ ಗುತ್ತಿಗೆದಾರ, ಎರಡನೇ ಅವರು ನಮ್ಮ ಈಗ ಆರೋಗ್ಯ ನಿರೀಕ್ಷಕರಾಗಿರ್ತಕ್ಕಂಥ ಪ್ರತಿಭಾ ಮೇಡಮ್ ಅವರು, ಮತ್ತೆ ನಮ್ಮ ಕಮಿಷನರ್. ಇವ್ರ ರಿಪೋರ್ಟ್ಗಳು ಹಾಕಿ ಇಲ್ಲೇ ಚೇಂಬರ್ ನಲ್ಲಿದ್ರೆ ಅದು ಕಾರ್ಯರೂಪಕ್ಕೆ ಬರಲ್ಲ. ಇವ್ರು ಏನಾದ್ರೂ ಸಹಾಯ ಮಾಡ್ಬೇಕು, ಪೌರ ಕಾರ್ಮಿಕರ ಸಹಾಯ ನಾನು ಮಾಡ್ಬೇಕಂತೇಳಿ ಎಲ್ಲಾ ಕಚೇರಿಗಳಲ್ಲೂ ಮೇಲಧಿಕಾರಿ ಕಚೇರಿಗಳಲ್ಲಿ ಹೋಗಿ ಕೂತು ನಿಂತ್ಕೊಂಡು ಅವ್ರಿಗೆ ಸಬೂಬುಗಳೇಳಿ ಈ ತರ ಮಾಡ್ಲೇಬೇಕು, ಪೌರ ಕಾರ್ಮಿಕರು ವಯಸ್ಸಾಗಿದೆ, ಇನ್ನೇನು ರಿಟೈರ್ಡ್ ಆಗೋ ಟೇ ಇದುವರೆಗೂ ಪರ್ಮನೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಕೂತು ಅವ್ರ ಕೆಲಸ ಮಾಡ್ಸ್ಕೊಂಡ್ಬಂದು ಅವನ್ ಕಾಯಮಾತಿ ಮಾಡಿರ್ತಕ್ಕಂಥ ಒಬ್ಬ ಮೇಡಮ್ಮನ ಮೇಲೆ ಈ ತರ ಸುಳ್ಳು ಆರೋಪಗಳು ಮಾಡೋದು ಯಾವ ತರ ಸರಿ, ಅಂತ ಒಳ್ಳೆ ಆಫೀಸರ್ನ ಈ ತರ ಸುಳ್ಳು ಆಪಾದನೆಗಳನ್ನು ಕೂರಿಸಿ ಅವ್ರ ಮೇಲೆ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಅವ್ರ ಮೇಲೆ ಈ ತರ ಮಾಡೋದು ಯಾವ ತರ ನ್ಯಾಯ ಅಂದ್ರೆ ದೊಡ್ಡವ್ರು ಹೇಳಿದ್ದಾರೆ ಅಲ್ಲಿ ನಿಯತ್ತಾಗಿದೆ ಅಲ್ಲೇ ಕೆಟ್ಟ ಹೆಸರು ಬರುತ್ತದೆ ಅಂತ. ಇದನ್ನ ಯಾರೂ ಇಂಟ್ರೆಸ್ಟ್ ಆಗಿ ಯಾವ ಲೀಡರ್ ಆಗ್ಲಿ ಯಾವ ಅಧಿಕಾರಿಗಳಾಗ್ಲಿ ಮೇಲಾಧಿಕಾರಿಗಳು ಇಂಟ್ರೆಸ್ಟ್ ಆಗಿ ತಕೊಂಡಿಲ್ಲ. ಆದ್ರೂ ಕೂಡ ಅವ್ರ ಮನಸ್ಸಿಗೆ ಏನೋ ಒಂದು ನೋವಾಗಿದೆ, ಏನೋ ನಾನು ಇಷ್ಟೆಲ್ಲ ಬಾಧೆ ಬಿದ್ದೀನಿ, ಪೌರ ಕಾರ್ಮಿಕರಿಗಾಗಿ ಇಷ್ಟೆಲ್ಲ ನೇರ ನೇಮಕಾತಿಗೆ ಮಾಡಿದ್ದೀನಿ, ಕಾಯ್ ಮಾತಿಗೆ ನಾನು ಓಡಾಡಿದ್ದೀನಿ, ಈಗ ನಾನು ಕೆಲಸ ಮಾಡೋ ಜವಾಬ್ದಾರಿಯಲ್ಲಿ ಯಾರೋ ನನ್ನ ಮೇಲೆ ಈ ತರ ಎತ್ತಿಕಟ್ಟಿ ಶ್ರೀಮತಿ ಭಾಗ್ಯಮ್ಮ ಅವರನ್ನ ಸರ್ಕಾರಿ ಆಸ್ಪತ್ರೆ ದಾಖಲೆ ಮಾಡಿ ನನ್ನ ಮೇಲೆ ಸುಳ್ಳು ಹೇಳಿಕೆ ಕೊಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು ಅವ್ನ್ ಬೇಜಾರಾಗಿದೆ. ದಯವಿಟ್ಟು ಎಲ್ಲಾ ಪೌರ ಕಾರ್ಮಿಕರ ಪರವಾಗಿ ಆಯಮ್ಮನ್ನ ನಾನು ನಾವ್ ಎಲ್ಲರ ಪರವಾಗಿನೂ ಕೂಡ ಆಯಮ್ಮನ ತರ ಬೇಜಾರ ಪಟ್ಕೊಳ್ಳೋದು ಬೇಡ. ಸರ್ಕಾರದ ಕೆಲಸ ದೇವ್ರ ಕೆಲಸ, ಸರ್ಕಾರ ಕೆಲಸ ಮಾಡ್ತಾ ಇದ್ರೆ ವಿನಃ ಬೇರೆ ಕೆಲಸಗಳೇನು ಮಾಡ್ಕೊಳ್ತಾ ಇಲ್ಲ, ಬೇರೆ ಕೆಲಸಗಳು ಮಾಡಿ ಅಂತ ತಾವೇನು ಡೈರೆಕ್ಷನ್ ಕೊಟ್ಟಿಲ್ಲ. ಸರ್ಕಾರ ಕೆಲಸದ ಮಾಡಿ ಅಂತ ಹೇಳಿರೋದು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ. ಆದ್ರೆ ಶ್ರೀಮತಿ ಭಾಗ್ಯಮ್ಮ ಅವರು ಹೇಳಿದ ಅವ್ರ ಮಾತುಗಳು ಕೇಳ್ಕೊಂಡು ಏನೋ ಎಡವಟ್ಟಾಗಿದ್ದಾರೆ. ಈಗ ಶ್ರೀಮತಿ ಭಾಗ್ಯಮ್ಮ ಅವರು ಪೌರ ಕಾರ್ಮಿಕರಾಗಿ ನೇಮಕಗೊಂಡು ಈಗ ನೇರ ಪಾವತಿಯಾಗಿ ನೂಕಳ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾನು ಕಿವಿ ಮಾತು ಹೇಳೋದಿಷ್ಟೇ, ಯಾವುದೇ ಒಬ್ಬ ಅಧಿಕಾರಿಯನ್ನ ಯಗಾನಿಸ್ಟ್ ಮಾಡ್ಕೊಂಡು ನಾವ್ ಏನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಅಧಿಕಾರಿಗಳು ಇಲ್ಲಿಲ್ಲೇ ಇದ್ರು ಇನ್ನೊಂದ್ ಜಾಗ ಹೋದ್ರು ಅಧಿಕಾರಿಗಳೇ. ಅವ್ರ ಸರ್ವಿಸ್ 32 ವರ್ಷ ವಯಸ್ಸು, 32 ವರ್ಷ ಸರ್ವಿಸ್ ಇದೆ ಅವ್ರಿಗೆ. ಇಲ್ಲಿಲ್ಲ ಅಂದ್ರೆ ಬಂಗಾರಪೇಟೆಯಲ್ಲಿ ಹೋದ್ರು ಅವರು ಆರೋಗ್ಯ ನಿರೀಕ್ಷಕರ, ಮುಂದಿನ ದಿನಗಳಲ್ಲಿ ಅವ್ರ ಮುಖ್ಯಾಧಿಕಾರಿನೂ ಆಗ್ಬೋದು. ಇಂತ ಒಂದು ಸಂದರ್ಭದಲ್ಲಿ ನಿಮ್ಮ ಎಲ್ಲಾ ಪೌರ ಕಾರ್ಮಿಕರಲ್ಲಿನೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಅವ್ರ ಕೆಲಸಕ್ಕಾಗಲ್ಲ, ನಗರಕ್ಕಾಗಿ, ನಗರ ಸಾರ್ವಜನಿಕರಿಗಾಗಿ, ಸ್ವಚ್ಛತೆಗಾಗಿ ಅವರು ಮುಂದೆ ಮಾತಾಡಿದ ಅಂತಾರೆ ಅದನ್ನ ಕಿವಿಗೆ ಹಾಕೊಳ್ಳೋದು ಬೇಡ. ಅವ್ರು ನೀವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ನಗರ ನಮ್ಮ ವಾರ್ಡ್ಗಳನ್ನ ಸ್ವಚ್ಛತೆ ಮಾಡಬೇಕಾಗಿ ನಾನು ನಿಮ್ಮೆಲ್ಲಲ್ಲಿ ಪದೇ ಪದೇ ಕೇಳ್ಕೊಳ್ತೇನೆ. ಶ್ರೀಮತಿ ಭಾಗ್ಯಮ್ಮನವರು ನಿನ್ನೆ ಬಂದು ಖುದ್ದಾಗಿ, ಯಾವುದೇ ಒತ್ತಡಗಳಿಲ್ಲದಿರ, ಯಾವುದೇ ಬಲವಂತವಿಲ್ಲದಿರ, ಖುದ್ದಾಗಿ ನಮ್ಮ ಪೌರಾಯುಕ್ತರ ಕಚೇರಿಗೆ ಅವರು ಮತ್ತು ಅವ್ರ ಫ್ಯಾಮಿಲಿ ಬಂದು ಅಲ್ಲೇ ಬಂದು ನಡೆದಿರತಕ್ಕಂಥ ಘಟನೆ ಎಲ್ಲ ಸತ್ಯಾಸತ್ಯಾಂಶಗಳನ್ನ ಹೇಳಿದ್ದಾರೆ ಈಗಾಗಲೇ ಅವರನ್ನ. ಅದನ್ನ ಆಮೇಲೆ ನಮ್ಮ ಪೌರಾಯುಕ್ತರ ವಿಚಾರಗಳನ್ನ ತಿಳ್ಕೊಂಡು ಪೌರಾಯುಕ್ತರಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದಾರೆ, ಸರ್ ಈ ತರ ನಂದೇನು ಇಲ್ಲ, ನಾನು ಯಾವುದೋ ಇದರಿಂದ ನಾನು ಹೋಗಿ ಕೆಲಸ ಮಾಡಿಕೊಂಡು ಮೇಡಮ್ನವ್ರು ಹೇಳಿದ ಮೇಲೆ ಕೂಡ ನಾನು ಕೆಲಸ ಮಾಡ್ಕೊಂಡಿದ್ದೆ, ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನನ್ನ ಕೆಲವರೆಲ್ಲ ಎತ್ತುಗಟ್ಟಿ ನೀನ್ ಈ ತರ ಮಾಡು, ನಾವ್ ಇದ್ದೀವಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಗೂಬೆ ಕೂರಿಸಿ ನಾನು ಎತ್ಕೊಂಡು ಅಲ್ಲಿ ಮಾಡಿ ಈ ತರ ಮಾಡಿ ಅಂತ ಹೇಳಿದ್ದಾರೆ. ನಾನು ಅಲ್ಲಿ ಕೊಟ್ಟಿರ್ತಕ್ಕಂಥ ದೂರು, ಅಲ್ಲಿ ಕೊಟ್ಟಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ಗಳಲ್ಲಾಗ್ಲಿ ದಿನಪತ್ರಿಕೆಗಳಲ್ಲಾಗ್ಲಿ ನಾನು ಕೊಟ್ಟಿರೋದು ಸತ್ಯಕ್ಕೆ ದೂರವಾಗಿದೆ ಅಂತ ಕಂಠಕೋಶವಾಗಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು ಬರವಣಿಗೆಯಲ್ಲೂ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಬರವಣಿಗೆ ಈ ಮನವಿಯನ್ನು ಸ್ವೀಕರಿಸಿ ನಾನು ಮಾಡಿರ್ತಕ್ಕಂಥ ಎಲ್ಲಾ ಆರೋಪಗಳು ಸುಳ್ಳು ಅಂತ ಹೇಳೋದಕ್ಕೆ ನಾನು ಬರವಣಿಗೆಯಲ್ಲಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಮನವಿಯನ್ನು ಸ್ವೀಕರಿಸಿ ಅವರನ್ನ ನಾನು ಕೊಟ್ಟಿರೋದು ಸುಳ್ಳು ಅಂತ ಪರಿಗಣಿಸಿ ಅವರನ್ನ ಅವ್ರ ಮೇಲೆ ಬಂದಿರೋ ಅಪಾಧವನ್ನ ರದ್ದು ಮಾಡಿ ನನ್ನ ಸುಖಮ ಕರ್ತವ್ಯಕ್ಕೆ ನನ್ನನ್ನು ಸೇರಿಸ್ಕೊಂಡು ನನ್ನ ಮುಂದಿನ ಕೆಲಸವನ್ನು ಮಾಡಿ ಅಂತ ಭಾಗ್ಯಮ್ಮ ಅವ್ರು ಹೇಳಿದ್ದಾರೆ.
ಅವ್ರ ಫ್ಯಾಮಿಲಿ ನಾನು ಮಾತಾಡ್ಬೇಕಾದ್ರೆ ನನ್ನ ಮೇಲೆ ಗ್ಯಾಂಗ್ ಎತ್ಕೊಟ್ಬಿಟ್ರು, ಪಾಪ ಈ ನಾಯಿ ಮೇಲೆ ಎಲ್ತಿನ್ಸ್ ಮೇಲೆ ಬಿಡ್ತಾರಾ? ಈ ತರ ಇದೆ ಗುಂಪುಗಾರಿಕೆ ಇದೆ, ಅದನ್ನ ಕಿವಿಗೆ ಹಾಕೋಬಿಡ್ತು ಮೇಲಧಿಕಾರಿಗಳು ಯಾರೇ ಆಗ್ಲಿ, ದಯವಿಟ್ಟು ಅವ್ರ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಇನ್ನೊಂದು ನಮ್ಮ ಎಲ್ಲಾ ಪೌರ ಕಾರ್ಮಿಕರನ್ನು ಕೂಡ ನಾನು ವಿನಂತಿಸೋದು ಏನಪ್ಪ ಅಂದ್ರೆ, ಅವನೊಂಥರ ನೋಡೋದು ಬೇಡ, ಅವನೊಂಥರ ನೋಡೋದು ಬೇಡ, ಅವನೊಂಥರ ನೋಡೋದು ಆ ದೃಷ್ಟಿನೇ ಬೇಡ. ಯಾಕಂದ್ರೆ ನಮ್ಮ ಸೈಕಾಲಜಿ ಅರ್ಥ ಆಗುತ್ತಲ್ವಾ? ನಾನು ಕೊಟ್ಟಿರೋ ಸುಳ್ಳು ಅಂತ ಹೇಳ್ಬಿಟ್ಟು ಮಾನ್ಯ ಪೌರ ಆಯುಕ್ತರಿಗೆ ಮನವಿ ಕೊಟ್ಟಿದ್ದಾರೆ ಅವ್ರ ಫ್ಯಾಮಿಲಿ ಸಮೇತ ಬಂದು. ಅದರಿಂದ ಇನ್ಮೇಲೆ ನೀವೆಲ್ಲನೂ ಒಂದೇ ಆಗಿರ್ಬೇಕು, ಒಂದೇ ಆಗಿರ್ತೀರ ಅಂತ ಹೇಳ್ತಾ ಇನ್ನು ಹೆಚ್ಚಿನ ವಿವರಗಳಿಗೆ ಹೆಚ್ಚಿನ ವಿಚಾರಗಳಿಗೆ ನಮ್ಮ ಸದಸ್ಯರು ಇನ್ನ ಕಾಯ್ತಾ ಇದ್ದಾರೆ. ಈಗ ತಾನೇ ನಮ್ಮ ಪೌರ ಆಯುಕ್ತರು ಬಂದಿದ್ದಾರೆ, ನನ್ನ ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೋಗ್ತಾ ಇದ್ದೀವಿ ಸರ್.